ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಎಲ್ಲ ನೀಟ್ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ, ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ನ ಮಾಡಿ. ನೀಟು ಮೆಡಿಕಲ್ ಸ್ಟೇ ವೇಕೆನ್ಸಿ ರೌಂಡ್ಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ 28ವರೆಗೂ ಅವಕಾಶ ಕೊಟ್ಟಿದ್ದಾರೆ. ಅಂದರೆ 22ನೇ ತಾರೀಕು ಅವಕಾಶ ಇದೆ ನಿಮಗೆ, ರಾತ್ರಿ 8ಗಂಟೆಗೆ 28 ಈ ಮಂತ್ 28 ರಾತ್ರಿ 8ಗಂಟೆಗೆ ನಿಮಗೆ ರಿಸಲ್ಟ್ ಪ್ರಕಟ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಂತರ ನಿಮಗೆ ಪ್ರವೇಶ ಪತ್ರ ಆಲ್ರೆಡಿ ಡೌನ್ಲೋಡ್ ಮಾಡೋದಕ್ಕೆ ಲಿಂಕನ್ನು ಕೂಡ ಬಿಡ್ತಾರೆ. ನಂತರ ನಿಮಗೆ ಮೇಯ್ನ್ ಆಗಿ ಪ್ರವೇಶ ಡೌನ್ಲೋಡ್ ಮಾಡಿಕೊಂಡು 30ನೇ ತಾರೀಕು ಒಳಗೆ, ಇದೇ ಅಕ್ಟೋಬರ್ 30ರೊಳಗೆ ನೀವು ವರದಿಯನ್ನು ಕೂಡ ಮಾಡ್ಕೋಬೇಕಾಗುತ್ತೆ. ಇಲ್ಲೇ ಮೆನ್ಷನ್ ಮಾಡಿದ್ರೆ ಗಮನಿಸ್ಬೋದು, ಎಕ್ಸ್ಟೆಂಡ್ ಮಾಡಿರೋದು ಎಲ್ಲ ಕೊಟ್ಟಿದ್ದಾರೆ. ಡೇಟ್ಗಳು ಯಾವಾಗ ಇದೆ ಅಂತ, 28 ನಿಮಗೆ 8 ಗಂಟೆಗೆ ರಿಸಲ್ಟ್ ಬರುತ್ತೆ. 30th ಒಳಗೆ ನೀವು ಹೋಗಿ ಅಡ್ಮಿಷನ್ ಆಗ್ಬೋದು. ಯಾರೆಲ್ಲ ನೀಟು ಸ್ಟೇ ವೇಕೆನ್ಸಿ ರೌಂಡಲ್ಲಿ ಅಟೆಂಡ್ ಮಾಡ್ತಿದ್ದಾರೆ ಅವರು ಕೂಡ ನೋಡ್ಕೋಬೋದು, ಗಮನಿಸ್ಕೋಬೋದು. ನಂತರ ನೆಕ್ಸ್ಟ್ ಬಂದುಬಿಟ್ಟು ಡೆಂಟಲ್ ಆಯುಷ್ ಅದೇ ರೀತಿ, ಅದಕ್ಕೆ 27ವರೆಗೂ ಟೈಮ್ನ ಕೊಟ್ಟಿದ್ದಾರೆ. 27th ರಾತ್ರಿಯೇ ರಿಸಲ್ಟ್ ಪ್ರಕಟವಾಗುತ್ತೆ. ಅವರು ಕೂಡ ಸೇಮ್ 30th ಒಳಗೆ ನೀವು ಹೋಗಿ ಅಡ್ಮಿಷನ್ ಆಗಬೇಕು. ಹೆಚ್ಚಿನ ಮಾಹಿತಿಗೆ ನೋಡ್ಕೊಳ್ಳಿ. ನಂತರ ಇಲ್ಲಿ ಯಾರೆಲ್ಲ ನಿಮ್ಗೆ ಗೊತ್ತಿರೋಗೆ ನ್ಯೂಸ್ ಪೇಪರ್ಗಳು ಕೂಡ ಬಂದಿತ್ತು, ಯಾರೆಲ್ಲ ಸೀಟ್ ಸಿಕ್ಕಿ ಫೀಸ್ನ ಕಟ್ಟಿಲ್ಲ ಅಥವಾ ಫೀಸ್ನ ಕಟ್ಟಿ ಅಡ್ಮಿಷನ್ ಆಗಿಲ್ಲ ಅಥವಾ ಅರ್ಧರ್ಧ ಫೀಸ್ ಕಟ್ಟಿದ್ದಾರೆ ಅಂಥವ್ರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಶೋಕಾಸ್ ನೋಟಿಸ್ ಕಳಿಸ್ತೀವಿ, ಮೇಲ್ ಮಾಡಿದ್ವಿ ಅಂತ ಹೇಳಿದ್ದಾರೆ. ಇದು ಅಪರಾಧ, ಬಟ್ ಇದನ್ನು ಅರೆಸ್ಟ್ ಗಿರೆಸ್ಟ್ ಎಲ್ಲ ಮಾಡೋಷ್ಟು ದೊಡ್ಡ ಅಪರಾಧ ಅಲ್ಲ, ಬಟ್ ಲೀಗಲಲ್ಲಿ ವಿದ್ಯಾರ್ಥಿಗಳಿಗೆ ಮೋಸ ಆದಂಗೆ ಆಗುತ್ತೆ. ಹಂಗಾಗಿ ನಿಮಗೆ ಫೈನ್ ಗೀನ್ ಹಾಕೋಬಹುದು ಅನಿಸುತ್ತೆ. ಅದು ಯಾವ ರೀತಿ ಇದು ಮಾಡ್ತಾರೆ ಗೊತ್ತಿಲ್ಲ, ರಿಪ್ಲೈ ಮಾಡಿ ಅಂತೇಳಿ ಕಳಿಸಿದ್ದಾರೆ. ಹೆಚ್ಚಿನ ಯಾರೆಲ್ಲ ವಿದ್ಯಾರ್ಥಿಗಳು ಅಂಡರ್ ಬಿಡ್ತಿಲ್ಲ ಅವರು ಕೂಡ ಚೆಕ್ ಮಾಡ್ಕೊಳ್ಳಿ. ನೀಟ್ ಇನ್ನೂ ಕೂಡ ಸ್ಟ್ರಿಕ್ಟ್ ಆಗುತ್ತೆ, ಬಿಕಾಸ್ ನೀಟ್ ಯಾರೋ ಐ ಥಿಂಕ್ ಮಾಡೋದಿಲ್ಲ, ಯಾಕಂದರೆ ಆಲ್ರೆಡಿ ನೀವು ನೀವು ಮೆಡಿಕಲ್ಗೆಲ್ಲ ಆಲ್ರೆಡಿ ನಿಮಗೆ ಪ್ರೊಸೀಜರ್ಗಳೆಲ್ಲ ಬಹಳ ಇದ್ದಾವೆ. ಆದರೂ ಕೂಡ ಯೋಚನೆ ಮಾಡಿ, ಅಂಥ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗಿ ಆಗ್ಬೋದು. ಇವತ್ತಿನ ವಿಡಿಯೋ, ಥ್ಯಾಂಕ್ ಯು.